नमस्कार इन्यूज टीवी स्वागत नानु शबरिंदाज मोदलिगे हेडलाइंस ರಾಜ್ಯದಲ್ಲಿ ಹೊಸ ವೈರಾಣು H3N2 ಪ್ರಭೇದ ಪತ್ತೆ ಯಾವುದೇ ಆತಂಕ ಬೇಡ ಮುಂಜಾಗ್ರತಾ ಕ್ರಮಗಳು ಅಗತ್ಯ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಯಾತ್ರೆಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಬಿಜೆಪಿ ಯಾತ್ರೆ ಅಂತಿಮ ಯಾತ್ರೆಯಾಗಿದೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಲೇವಡಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಸ್ತಿತ್ವವನ್ನ ಕಳೆದುಕೊಂಡಿದೆ ಬಿಜೆಪಿ ಪಕ್ಷವನ್ನ ಹೀಯಾಳಿಸುವ ಚಟ ಕಾಂಗ್ರೆಸ್ ನಾಯಕರದ್ದಾಗಿದೆ ಬಿವೈ ವಿಜಯೇಂದ್ರ ವ್ಯಂಗ್ಯ ಕಸ ವಿಲೇವಾರಿಯಲ್ಲಿ ಬಾಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ದೇಶಕ್ಕೆ ಮಾದರಿ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿದ ನಂತರ ಕಸದ ಪಟ್ಟಣವೆಂಬ ಹಣೆಪಟ್ಟಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಭಿನ್ನಮತ ಸ್ಫೋಟ ಮಾಜಿ ಶಾಸಕ ಹಾಗೂ ಹಾಲಿ ಶಾಸಕರ ನಡುವೆ ಟಿಕೆಟ್ಗೆ ಪೈಪೋಟಿ ವಾರ್ತೆಗಳ ವಿವರ ಕೋವಿಡ್ ನಂತರ ಹಲವು ರಾಜ್ಯಗಳಲ್ಲಿ ಕೆಮ್ಮು ನೆಗಡಿ ಜ್ವರದ ಬಾಧೆ ಹೆಚ್ಚಳವಾಗ್ತಿದೆ ಆದರೆ ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಸಾರ್ವಜನಿಕರು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ತಿಳಿಸಿದರು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ಬೆಂಗಳೂರು ವಿಧಾನಸೌಧದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ತಜ್ಞರೊಂದಿಗೆ ಸಭೆ ನಡೆಯಿತು ನಂತರ ಸುದ್ದಿಗಾರರೊಂದಿಗೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತನಾಡಿ ಕೋವಿಡ್ ನಂತರ ಹಲವು ರಾಜ್ಯಗಳಲ್ಲಿ ಕೆಮ್ಮು ನೆಗಡಿ ಜ್ವರದ ಬಾಧೆ ಹೆಚ್ಚಳ ಆಗ್ತಿದೆ ಆದರೆ ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಸಾರ್ವಜನಿಕರು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಹೊಸ ವೈರಾಣು H3N2 ಪ್ರಭೇದ ಪತ್ತೆ ಹಾಗೂ ಅನುಸರಿಸಬೇಕಾದ ಕ್ರಮಗಳ ಕುರಿತು ಕೇಂದ್ರ ಸರ್ಕಾರ ಮಾರ್ಗಸೂಚಿ ಹೊರಡಿಸಿದೆ ಕರ್ನಾಟಕದಲ್ಲಿ ಸದ್ಯಕ್ಕೆ ಅಂತಹ ಪ್ರಕರಣಗಳು ವರದಿಯಾಗಿಲ್ಲ ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದರು ಪ್ರಾಥಮಿಕ ವರದಿಗಳ ಪ್ರಕಾರ ನಿರಂತರ ಕೆಮ್ಮು ರೋಗ ಲಕ್ಷಣಗಳಲ್ಲಿ ಒಂದಾಗಿದೆ ಇಂತಹ ಪ್ರಕರಣಗಳು ಕಂಡು ಬಂದಾಗ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಯಾವ ಚಿಕಿತ್ಸಾ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕೆಂಬ ಬಗ್ಗೆ ತಜ್ಞರೊಂದಿಗೆ ಚರ್ಚಿಸಲಾಗುವುದೆಂದು ಹೇಳಿದರು ಡೆತ್ ಇಲ್ಲ ಇಲ್ಲಿವರೆಗೂ ಡೆತ್ ಇಲ್ಲ ಇದರಿಂದ ಡೆತ್ ಏನಿಲ್ಲ ಮತ್ತು ಅನೇಕರು ಕೋವಿಡ್ಗೂ ಇದಕ್ಕೂ ಕನ್ಫ್ಯೂಸ್ ಮಾಡ್ಕೊಳ್ಳೋಂಥದ್ದಿದೆ ದಯವಿಟ್ಟು ಇದನ್ನ ಕನ್ಫ್ಯೂಸ್ ಇಲ್ಲ ಅಪಾಯಕಾರಿ ಇಲ್ಲ ನಿಮಗೆ ನಿಮ್ಮ ಮುಂದೇನೆ ಹೇಳ್ತಾ ಇದ್ದೀವಲ್ಲ ಈಗ ಸಾಮಾನ್ಯವಾಗಿ ಇದು ಬಂದರೂ ಕೂಡ 3-4 ದಿವಸ 5 ದಿವಸದಲ್ಲಿ ಗುಣಮುಖರಾಗ್ತಾರೆ ಒಂದೇ ಒಂದೇನು ಅಂತಂದರೆ ಈಗ H3N2 ಅಲ್ಲಿ ಈ ಕೋವಿಡ್ ಬಂದಂಥವ್ರಿಗೆ ಇದು ಬಂದಾಗ ಸ್ವಲ್ಪ ದೀರ್ಘಕಾಲದ ಕೆಮ್ಮು ಜಾಸ್ತಿ ಆಗಿದೆ ಡ್ರೈ ಕಾಫು ಇದೆಲ್ಲ ಕೂಡ 2-3 ವಾರಗಳ ಕಾಲ ಕೂಡ ಇದೆ ಅಂಥೇಳಿ ಒಂದು ಕೆಲವು ಪ್ರಕರಣಗಳಲ್ಲಿ ವರದಿ ಇದೆ ಹಾಗಾಗಿ ಎಚ್ಚರ ವಹಿಸೋದು ಒಳ್ಳೆಯದು ಇದೇನು ಭಾಳ ಅಪಾಯಕಾರಿಯಾಗಿರ್ತಕ್ಕಂಥದ್ದೇನಲ್ಲ ಆದರೆ ಖಂಡಿತವಾಗಿಯೂ ಕೂಡ ಸಾಂಕ್ರಾಮಿಕವಾಗಿ ಇರುವಂಥದ್ದು ಸಾಂಕ್ರಾಮಿಕವಾಗಿ ಹರಡಲಿಕ್ಕೆ ಅವಕಾಶ ಇದೆ ಇಟ್ ಈಸ್ ಎ ಕಂಟೇಜಿಯಸ್ ಒನ್ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ ಬಿಜೆಪಿ ಯಾತ್ರೆ ಅಂತಿಮ ಯಾತ್ರೆಯಾಗಿದೆ ನಮ್ಮದು ಮದುವೆ ಗಂಡು HD ಕುಮಾರಸ್ವಾಮಿ ಇಟ್ಕೊಂಡಿರುವಂತಹ ಗಂಡಿನ ಯಾತ್ರೆಯಾಗಿದೆ ಎಂದು ಜಾತ್ಯತೀತ ಜನತಾ ದಳದ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಲೇವಡಿ ಮಾಡಿದ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಪಾಳ್ಯದಲ್ಲಿ ಹಮ್ಮಿಕೊಂಡಿದ್ದ ಗಂಧ ಉರು ಸಂಘವಾಗಿ ಭಾನುವಾರ ರಾತ್ರಿ ನಡೆದ ಕವಾಲಿ ಕಾರ್ಯಕ್ರಮದಲ್ಲಿ JDS ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಭಾಗವಹಿಸಿದ್ರು ಈ ವೇಳೆ ಮಾತನಾಡಿ ಬಿಜೆಪಿ ಯಾತ್ರೆಗೂ ನಮಗೂ ಯಾವುದೇ ಸಂಬಂಧವಿಲ್ಲ 70 ವರ್ಷದಲ್ಲಿ ದೇಶವನ್ನ ಲೂಟಿ ಮಾಡಿ ತಿಂದಾಕಿದ್ದಾರೆ ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಒಂದು ಉತ್ತಮವಾದ ಸರ್ಕಾರ ರೈತರ ಪರವಾಗಿರುವಂತಹ ರೈತಾಪಿ ಜನರಿಗೆ ಒಂದು ಸರ್ಕಾರ ತರಬೇಕೆಂದು ಹೊರಟಿದ್ದೇವೆ 100ಕ್ಕೆ 100ರಷ್ಟು ಯಶಸ್ವಿಯಾಗುತ್ತದೆ ಅದರಲ್ಲಿ ಏನೂ ಅನುಮಾನವೇ ಇಲ್ಲ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಸರ್ಗ ಎಲ್ಲೆ ನಾರಾಯಣಸ್ವಾಮಿ ಹಾಗೂ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮುನೇಗೌಡ ಇಬ್ಬರ ನೇತೃತ್ವದ ವಿಧಾನಸಭೆಗಳು JDS ಪರವಾಗಿವೆ ಕೋಲಾರ ಜಿಲ್ಲೆಯಲ್ಲಿಯೂ ಸಹ ಕಾರ್ಯಕ್ರಮ ಮುಗಿಸಿಕೊಂಡು ಬಂದಿದ್ದೇನೆ ಅದರಲ್ಲಿ ಒಂದು ಉತ್ತಮವಾದ ವಾತಾವರಣ ನಿರ್ಮಾಣ ಆಗಿದೆ ಹಾಗಾಗಿ 100% ಶಕ್ತಿ ಸಿಗುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಸರ್ಕಾರ ರೈತರ ಪರವಾಗಿರ್ತಕ್ಕಂಥ ರೈತಾಪಿ ಜನರಿಗೆ
ಒಂದು ಸರ್ಕಾರ ತರಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಹೋಗ್ತಿದ್ದೀವಿ. ಎಷ್ಟು ಮೆಟ್ರಿಕ್ ನೂರು ನೂರಕ್ಕೆ ನೂರು ಸಕ್ಸಸ್ ಆಗುತ್ತೆ, ಅದ್ರಾಗ ಏನು ಅನುಮಾನ ಇಲ್ಲ. ಇಲ್ಲಿ ನರಸಿಂಹ ನಾರಾಯಣ ಸ್ವಾಮಿಯವರು ಅಲ್ಲಿ ಮುನಿಯಗೌಡರು ಈ ಎರಡೂ ಕಾನ್ಸ್ಟಿಟ್ಯೂನ್ಸಿ. ಇವತ್ತು ನಾನು ಕೋಲಾರದಲ್ಲಿ ಜಿಲ್ಲೆ ಮುಗಿಸ್ಕೊಂಡು ಬಂದಿದ್ದೀನಿ. ಅಲ್ಲೂ ಅಲ್ಲಿ ಉತ್ತಮವಾದಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಸೊ ಹಾಗಾಗಿ 100% ಇವತ್ತು ನಮಗೆ ಶಕ್ತಿ ಸಿಗುತ್ತೆ. ಇನ್ನು ವೇದಿಕೆಗೆ ಆಗಮಿಸುವ ಮುನ್ನ ಸಿಎಂ ಇಬ್ರಾಹಿಂ ಅವರು ಹಜರತ್ ಸೈಯದ್ ಸತ್ತಾರ್ ಶಾವಲಿ ಅವರ ದರ್ಗಾಗೆ ಭೇಟಿ ಕೊಟ್ಟು ಪ್ರಾರ್ಥನೆ ಸಲ್ಲಿಸಿದರು. ನಂತರ ಕವ್ವಾಲಿ ಗಾಯಕರಾದ ಸರ್ಫರಾಜ್ ಸಬ್ರಿ ಹಾಗೂ ಛೋಟಿ ಶಬಾನಂ ಬಾನು ಅವರ ಗಾಯನವನ್ನ ಕೇಳುವುದರ ಮೂಲಕ ಸಹಸ್ರಾರು ಜನರು ಹಾಗೂ ಗಣ್ಯರು ಮನಸ್ಸಂತೋಷಗೊಂಡರು. ಇದೇ ಸಂದರ್ಭದಲ್ಲಿ ಬಿಬಿಎಂಪಿ ಮಾಜಿ ಸದಸ್ಯ ಇಮ್ರಾನ್ ಖಾನ್, ಜೆಡಿಎಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಮುನೇಗೌಡ, ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಆರ್ ಮುನೇಗೌಡ, ಟಿಎಪಿಸಿಎಂಎಸ್ ನಿರ್ದೇಶಕ ರಮೇಶ್ ಸೇರಿದಂತೆ ಮುಖಂಡರು, ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಸ್ತಿತ್ವವನ್ನ ಕಳೆದುಕೊಂಡಿದ್ದು ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿ ಪಕ್ಷವನ್ನ ಹೀಯಾಳಿಸುವ ಚಟವನ್ನು ಕಾಂಗ್ರೆಸ್ ನಾಯಕರು ಮಾಡುತ್ತಿದ್ದಾರೆ ಎಂದು ರಾಜ್ಯ ಯುವಮೋರ್ಚಾ ಅಧ್ಯಕ್ಷ ಬಿವೈ ವಿಜೇಂದ್ರ ಅವರು ವ್ಯಂಗ್ಯವಾಡಿದ್ರು. ಬೆಂಗಳೂರು ಹೊರವಲಯ ನೆಲಮಂಗಲ ಸಮೀಪದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಾಗಲಗುಂಟೆಯಲ್ಲಿರುವ ಬಾಲಗಂಗಾಧರ ಸ್ವಾಮೀಜಿ ಮೈದಾನದಲ್ಲಿ ನಿಕಟಪೂರ್ವ ಶಾಸಕ ಎಸ್ ಮುನಿರಾಜು ನೇತೃತ್ವದಲ್ಲಿ ಆಯೋಜಿಸಿದ್ದ ಬೆಂಗಳೂರು ಉತ್ತರ ಜಿಲ್ಲೆ ಹಿಂದುಳಿದ ವರ್ಗಗಳ ಸಮಾವೇಶವನ್ನು ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿ, ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಸ್ತಿತ್ವ ಕಳೆದುಕೊಂಡಿದ್ದು ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿ ಪಕ್ಷವನ್ನು ಹೀಯಾಳಿಸುವ ಚಟವನ್ನು ಕಾಂಗ್ರೆಸ್ ನಾಯಕರು ಮಾಡುತ್ತಿದ್ದಾರೆ. ಅಲ್ಲದೆ ಮೊನ್ನೆ ನಡೆದ ಬಜೆಟ್ ವೇಳೆ ಕಾಂಗ್ರೆಸ್ ಶಾಸಕರು ಕಿವಿಗೆ ಹೂ ಇಟ್ಟು ಬಂದು ಸಂವಿಧಾನಕ್ಕೆ ಅವಮಾನ ಮಾಡಿರುವುದರಿಂದ ಮುಂಬರುವ ಚುನಾವಣೆಯಲ್ಲಿ ರಾಜ್ಯದ ಜನರು ನಿಮಗೆ ಶಾಶ್ವತವಾಗಿ ಹೂ ಮುಡಿಸಲಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಪಕ್ಷದವರು ಸ್ವಾತಂತ್ರ್ಯ ಬಂದ ನಂತರ 60 ಹೆಚ್ಚು ವರ್ಷಗಳ ಕಾಲ ಆಡಳಿತ ನಡೆಸಿದ್ದಾರೆ. ಆದ್ರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡತಕ್ಕಂತ ಯೋಗ್ಯತೆ ನೈತಿಕತೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗಿಲ್ಲ. ಮತ್ತು ಭ್ರಷ್ಟಾಚಾರದ ಪಾಪದ ಕೂಸು ಇವತ್ತೇನಾರಿದೆ ಕಾಂಗ್ರೆಸ್ ಪಕ್ಷದವರು ಅವರು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆದ್ರೆ ಇವತ್ತು ಅದನ್ನ ರಾಜ್ಯ ಸರ್ಕಾರದ ಬಗ್ಗೆ ಅಪಪ್ರಚಾರವನ್ನು ಮಾಡೋದ್ರ ಮೂಲಕ ರಾಜ್ಯದ ಮತದಾರರನ್ನ ಅಡ್ಡದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂತ ಪ್ರಯತ್ನದಲ್ಲಿ ಅವರು ಇದ್ದಾರೆ. ಅದರಲ್ಲೂ ಕೂಡ ಅವರು ಯಶಸ್ವಿ ಆಗೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯಸಭೆ ಸದಸ್ಯ ಜಗ್ಗೇಶ್ ಮಾತನಾಡಿ, ಒಬ್ಬ ಕಾರ್ಯಕರ್ತ ಪ್ರಾಮಾಣಿಕವಾಗಿ ಶ್ರಮಿಸಿದರೆ 25 ಜನರ ಮನವೊಲಿಸಿ ಬಿಜೆಪಿಗೆ ಮತ ಹಾಕಿಸಬಹುದು. ಕಳೆದ ಬಾರಿ ಚುನಾವಣೆಯಲ್ಲಿ ದಾಸರಹಳ್ಳಿ ಕ್ಷೇತ್ರದಲ್ಲಿ ಅಚಾನಕ್ ಆಗಿ ಜೋಕರ್ ತರಹ ಜೆಡಿಎಸ್ ಗೆದ್ದಿದೆ. ಈ ಬಾರಿ ಹಾಗಾಗುವುದಿಲ್ಲ, ಸಂಪೂರ್ಣ ಬೆಂಬಲ ಮುನಿರಾಜು ಅವರಿಗೆ ಸಿಗಲಿದೆ ಎಂದರು. ಯಾರೋ ಮಹಾನೀಯರು ಕೇಳ್ತಾ ಇದ್ರು, ಮೋದಿ ಅವರ ಹೆಸರು ಹೇಳ್ಬಿಟ್ಟು ಓಟ್ ಕೇಳ್ತಿದ್ದಾರೆ ಅಂತ ಹೇಳಿದ್ರು. ನಾನು ಅವ್ರಿಗೆಲ್ಲರಿಗೂ ಒಂದೇ ಉತ್ತರ ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ಒಬ್ಬ ಯಜಮಾನ ಇರ್ತಾನೆ, ಆತ ಬಹಳ ಕಷ್ಟಪಟ್ಟು ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲರೂ ನಾವು ಸರಿದಾರಿಗೆ ತರಬೇಕು, ಅವ್ರನ್ನೆಲ್ಲ ದಡ ಮುಟ್ಟಿಸ್ಬೇಕು ಅಂತ ಹಗಲು ರಾತ್ರಿ ಅವ್ರಿಗೆ ಒಂದೇ ಚಿಂತೆ ಇರುತ್ತೆ, ಇವ್ರನ್ನೆಲ್ಲ ನಾನು ಕಾಪಾಡ್ಕೋಬೇಕು ಅಂತ. ಅಂತ ಹಿರಿಯನ್ನ ನೀವು ಗೌರವಿಸ್ತೀರಾ ಅಥವಾ ಅಪಮಾನ ಮಾಡ್ತೀರಾ? ರಾಜ್ಯ ಒಬಿಸಿ ಮೋರ್ಚಾದ ರಾಜ್ಯಾಧ್ಯಕ್ಷ ನರೇಂದ್ರ ಬಾಬು ಮಾತನಾಡಿ, ಡಬಲ್ ಇಂಜಿನ್ ಸರ್ಕಾರ ಯಾಕೆ ಬೇಕೆಂದರೆ ಮೆಟ್ರೋ ಹೆದ್ದಾರಿಗಳು ಯಾವ ಮಟ್ಟದಲ್ಲಿ ಉನ್ನತಿಯಾಗುತ್ತಿವೆ, ಹಾಗಾಗಿ ಡಬಲ್ ಇಂಜಿನ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಬೇಕಾಗಿದೆ ಎಂದು ತಿಳಿಸಿದರು. ಅಹಿಂದ ಹೆಸರಿನಲ್ಲಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ ಅಲ್ಪಸಂಖ್ಯಾತರನ್ನು ಓಲೈಸಿಕೊಂಡು ಹಿಂದುಳಿದವರು ದಲಿತರನ್ನು ಮರೆತೇ ಬಿಟ್ಟರು ಎಂದು ಸಂಸದ ಪಿಸಿ ಮೋಹನ್ ಅವರು ಆರೋಪಿಸಿದರು. ಈ ಸಂದರ್ಭದಲ್ಲಿ ಸಂಸದರಾದ ಸದಾನಂದಗೌಡ, ಮಾಜಿ ಶಾಸಕ ಮುನಿರಾಜು, ಮಂಡಲ ಅಧ್ಯಕ್ಷ ಎನ್ ಲೋಕೇಶ್ ಸೇರಿದಂತೆ ಬೆಂಗಳೂರು ಉತ್ತರ ಜಿಲ್ಲೆಯ 9 ವಿಧಾನಸಭಾ ಕ್ಷೇತ್ರದ ಒಬಿಸಿ ಮುಖಂಡರು ಹಾಜರಿದ್ದರು. ರಾಮ್ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ. ಸಮಸ್ತ ಬಲಿಜ ಸಮುದಾಯದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮುದಾಯದವರಿಗೆ ನಮಸ್ಕಾರ. ನಮ್ಮ ಜನಾಂಗದ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಬೆಳೀಬೇಕು ಅನ್ನೋದೇ ನನ್ನ ಉದ್ದೇಶ. ಆ ಕಾರಣಕ್ಕೆ ಪ್ರತಿಯೊಬ್ಬರಿಗೂ 5,000 ರೂಪಾಯಿ ಸ್ಕಾಲರ್ಶಿಪ್ ಡಿಕ್ಲೇರ್ ಮಾಡಿದ್ದೆ. ಈಗ 2,000 ಹೆಚ್ಚು ಜನ ಅದಕ್ಕೆ ಎನ್ರೋಲ್ ಆಗಿದ್ದಾರೆ. March 7 ಚಿಕ್ಕಬಳ್ಳಾಪುರದ ಅಶೋದಯ ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಕ್ರಮ ಇರುತ್ತೆ. ದಯವಿಟ್ಟು ಆ ಕಾರ್ಯಕ್ರಮಕ್ಕೆ ಬಂದು ಅಟೆಂಡ್ ಆಗಿ ಅಂತ ತಮ್ಮಲ್ಲಿ ವಿನಂತಿಸ್ತೇನೆ. ಮತ್ತೆ ನಾನು ಎಲ್ಲ ಜಿಲ್ಲೆಯ ಜನತೆಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ.
ಶೈಕ್ಷಣಿಕವಾಗಿ ನಮ್ಮ ಸಮುದಾಯವನ್ನು ನನ್ನ ಜಿಲ್ಲೆಯನ್ನು ಹೇಗೆ ಮುಂದಕ್ಕೆ ತಗೊಂಡು ಹೋಗಬೇಕು ಅನ್ನೋದು ಅಷ್ಟೇ ನನ್ನ ಗುರಿ ನನಗೆ ಯಾವುದೇ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ನಾನು ಯಾವುದೇ ರಾಜಕೀಯ ಪಾರ್ಟಿ ಜೊತೆ ಗುರುತಿಸಿಕೊಂಡಿಲ್ಲ ನಾನು ಯಾವ ಪಕ್ಷದ ಪರವಾಗೂ ನಿಲ್ಲಲ್ಲ ಯಾರ ವಿರೋಧವಾಗೂ ನಿಲ್ಲಲ್ಲ ಇದು ನನ್ನ ಸಮುದಾಯದ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ನಾನು ಪೊಲಿಟಿಕಲಿ ನ್ಯೂಟ್ರಲ್ ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ನಮ್ಮ ಸಮುದಾಯಕ್ಕೊಂದು ಹಾಸ್ಟೆಲ್ ಮಾಡ್ತೀನಿ ನನ್ನ ಸ್ವಂತ ದುಡ್ಡಲ್ಲಿ ಹಾಸ್ಟೆಲ್ ಮಾಡ್ತೀನಿ ಅಂತ ಹೇಳ್ತಾ ಆವತ್ತಿನ March 7 ದಯವಿಟ್ಟು ಎಲ್ಲ ಸಮುದಾಯದವರು ಎಲ್ಲರೂ ಹರ್ಷೋದಯ ಚೌಟ್ರಿಗೆ ಬಂದು ತಮ್ಮ ಆಶೀರ್ವದಿಸಿ ಅಂತ ವಿನಂತಿಸ್ತಾರೆ ವರ್ಷಗಳಿಂದ ನಿರಂತರ ಕಲ್ಯಾಣ ಕಾರ್ಯ 7200 ಜೋಡಿಗಳಿಗೆ ಕಂಕಣ ಭಾಗ್ಯ ನವ ದಂಪತಿಗಳಿಗೆ 3000 ಸೀಮೆ ಹಸುಗಳ ಕೊಡುಗೆ ಅನುದಿನವೂ ಬಡವರ ಸೇವೆಗೆ ಸುಬ್ಬಾರೆಡ್ಡಿ ರೆಡಿ ಸಾಮೂಹಿಕ ವಿವಾಹದಲ್ಲೇ ಮಗನ ಮದುವೆ March 10 ನಡೆಯುತ್ತಿದೆ ಮದುವೆ ಹಬ್ಬ ಗಡಿದಂ ಶ್ರೀ ವೆಂಕಟೇಶ್ವರ ಸನ್ನಿಧಿಯಲ್ಲಿ ಬೃಹತ್ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇದು ಬಾಗೇಪಲ್ಲಿ ಕ್ಷೇತ್ರದ ಮನೆ ಮನೆಯ ಮದುವೆ ಸಂಭ್ರಮ ಬನ್ನಿ ಭಾಗವಹಿಸಿ ನೂತನ ವಧುವರರನ್ನ ಆಶೀರ್ವದಿಸಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಸಂಗ್ರಹವಾದ ಕಸವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವ ಮೂಲಕ ದೇಶಕ್ಕೆ ಮಾದರಿಯಾದ ಬಾಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಇದೀಗ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿತು ಕಸ ವಿಲೇವಾರಿಯೇ ದೊಡ್ಡ ಸಮಸ್ಯೆ ಆಗಿದೆ ಕಸ ವಿಲೇವಾರಿ ಮಾಡುವ ಬದಲಿಗೆ ಸಂಗ್ರಹವಾದ ಕಸಕ್ಕೆ ಬೆಂಕಿ ಇಡುವ ಮೂಲಕ ಪರಿಹಾರವನ್ನ ಹಾಳು ಮಾಡುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಧಿಕಾರಿಗಳೆಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೊಡ್ಡಬಳ್ಳಾಪುರ ಪಟ್ಟಣಕ್ಕೆ ಅಂಟಿಕೊಂಡಿರುವ ಬಾಶೆಟ್ಟಿಹಳ್ಳಿ ಸದ್ಯ ಪಟ್ಟಣ ಪಂಚಾಯಿತಿಯಾಗಿ ಕಾರ್ಯನಿರ್ವಹಿಸುತ್ತಿದೆ 2 ವರ್ಷಗಳ ಹಿಂದೆ ಇದೇ ಬಾಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿಯಾಗಿತ್ತು ಜನರಿಂದ ಕಸ ಸಂಗ್ರಹ ಮತ್ತು ಸಂಗ್ರಹವಾದ ಕಸವನ್ನು ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡುವಲ್ಲಿ ದೇಶಕ್ಕೆ ಮಾದರಿಯಾಗಿತ್ತು ಕಸ ವಿಲೇವಾರಿ ಮತ್ತು ಸ್ವಚ್ಛತೆಗೆ ಸಂಬಂಧಿಸಿದಂತೆ ಬಾಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿಗೆ ಹಲವು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ ಇಲ್ಲಿನ ಕಸ ವಿಲೇವಾರಿಯನ್ನು ನೋಡಲು ದೇಶದ ವಿವಿಧ ಭಾಗಗಳಿಂದ ಜನರು ಭೇಟಿ ನೀಡಿದ್ದಾರೆ ಇಂತಹ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿದ್ದೇ ಜನರ ಪಾಲಿಗೆ ಶಾಪವಾಗಿದೆ ಕಸ ವಿಲೇವಾರಿ ಮಾಡುವ ಬದಲಿಗೆ ಸಂಗ್ರಹವಾದ ಕಸಕ್ಕೆ ಬೆಂಕಿ ಇಡುವ ಮೂಲಕ ಪರಿಹಾರವನ್ನು ಹಾಳು ಮಾಡುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಧಿಕಾರಿಗಳು ಎಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಟ್ಟಣ ಪಂಚಾಯಿತಿ ಆಗಿರೋದ್ರಿಂದ ಈ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಬಸೆಟ್ಟಹಳ್ಳಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಕಸ ನಿರ್ವಹಣೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ ಕಸ ವಿಂಗಡಣೆ ಮಾಡದೆ ತಗೊಂಬಂದು ವರದಹಳ್ಳಿ ಗ್ರಾಮದ ಏನೋ ಬಂಡೆ ಹತ್ರ ಸುರಿದು ಡಂಪ್ ಮಾಡಿ ಬೆಂಕಿ ಇಟ್ಟು ಹಿಂದೆ ಈಗ ಇಲ್ಲಿ ಪರಿಸರ ಮಾಲಿನ್ಯಕ್ಕೆ ಕಾರಣರಾಗ್ತಾ ಇದ್ದಾರೆ ಈ ಘಟಕ ಹೀಗೆ ಮುಂದುವರೆದ್ರೆ ಏನು ದೊಡ್ಡಬಳ್ಳವಂಗದ ಹತ್ರ MSDP ಘಟಕ ಇತ್ತಲ್ಲ ಕಸ ಘಟಕ ಅದೇ ರೀತಿ ಇದು ಸಣ್ಣ ಮಿನಿ MSDP ಘಟಕ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ನಿತ್ಯ 3 ಟನ್ ಕಸ ಸಂಗ್ರಹವಾಗುತ್ತಿದೆ ಸಂಗ್ರಹವಾದ ಕಸವನ್ನು ವರದನಹಳ್ಳಿ ಸೇರಿದಂತೆ ಹಲವು ಕಡೆ ಸುರಿಯಲಾಗುತ್ತಿದೆ ಹೀಗೆ ಸುರಿದ ಕಸಕ್ಕೆ ಬೆಂಕಿ ಇಟ್ಟು ಕೈ ತೊಳೆದುಕೊಳ್ಳುವ ಕೆಲಸಕ್ಕೆ ಅಧಿಕಾರಿಗಳು ಇಲ್ಲಿನ ಸಿಬ್ಬಂದಿ ಮುಂದಾಗಿದ್ದಾರೆ ಇದರಿಂದ ಇವತ್ತು ಬಾಶೆಟ್ಟಿಹಳ್ಳಿ ಕಸದ ಕೊಂಪೆಯಾಗಿ ಮಾರ್ಪಟ್ಟಿದೆ ಜಿಲ್ಲಾಧಿಕಾರಿಗಳಾದ R. Lata ಅವರು ಒಮ್ಮೆ ಕಸ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿದ್ದಾರೆ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದೇನೋ ಎಂಬ ಆಶಾಭಾವನೆಯಲ್ಲಿ ಸ್ಥಳೀಯರು ನಿರೀಕ್ಷಿಸುತ್ತಿದ್ದಾರೆ ಗುರುಪ್ರಸಾದ್ ಇ ನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ ಬಾಗೇಪಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಭಿನ್ನಮತ ಸ್ಫೋಟಗೊಂಡಂತೆ ಕಾಣ್ತಿದೆ ಈ ಬಾರಿ ಬಾಗೇಪಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ನನಗೆ ಟಿಕೆಟ್ ಕೊಡಿಸುವಂತೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದ್ದೇನೆ ನಾನೇ ಈ ಬಾರಿ ಅಭ್ಯರ್ಥಿಯಾಗಬೇಕೆಂದು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಇಂದು ಕಾಂಗ್ರೆಸ್ ಸ್ವಾಭಿಮಾನಿ ಸಮಾವೇಶ ನಡೆಸಿದ್ದಾರೆ ಎಂದು ಮಾಜಿ ಶಾಸಕ ಎನ್ ಸಂಪಂಗಿ ಅವರು ತಿಳಿಸಿದ್ದಾರೆ
ಕಳೆದ ಮೂರು ಬಾರಿಯಿಂದ ಟಿಕೆಟ್ ತಪ್ಪಿ ಹೋಗಿರುವ ಮಾಜಿ ಶಾಸಕ ಸಂಪಂಗಿ ಈ ಬಾರಿ ಮತ್ತೆ ಟಿಕೆಟ್ ಆಕಾಂಕ್ಷಿಯಾಗಿ ಬೇಡಿಕೆ ಇಟ್ಟಿದ್ದಾರೆ. ಇಂದು ತಮ್ಮ ಬೆಂಬಲಿಗರನ್ನು ಸೇರಿಸಿ ಸ್ವಾಭಿಮಾನಿ ಕಾಂಗ್ರೆಸ್ ಸಮಾವೇಶವನ್ನು ಬಾಗೇಪಲ್ಲಿ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದರು. ಹೈಕಮಾಂಡ್ ಆದೇಶದಂತೆ ನಾನು ಕೆಪಿಸಿಸಿಗೆ 2 ಲಕ್ಷ ಶುಲ್ಕ ಕಟ್ಟಿ ಅರ್ಜಿ ಹಾಕಿದ್ದೇನೆ. ಹಾಗಾಗಿ ನಾನು ಈ ಬಾರಿ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ಮೂರು ಅವಧಿಯಲ್ಲಿ ನನಗೆ ಟಿಕೆಟ್ ಮಿಸ್ ಆಗಿದೆ ಎಂದು ಅಭ್ಯರ್ಥಿ ಘೋಷಣೆ ವೇಳೆಗೆ ಬ್ರೇಕ್ ಹಾಕುವ ಪ್ಲಾನ್ ಮಾಡಿದ್ದಾರೆ. ಈ ಬಾರಿ ನನಗೆ ಟಿಕೆಟ್ ಕೊಡದಿದ್ದರೆ ನನ್ನ ದಾರಿ ನನಗೆ ಎಂದು ಬಾಂಬ್ ಸಿಡಿಸಿದ್ದಾರೆ. ಬಾಗೇಪಲ್ಲಿಯಲ್ಲಿ ಪಕ್ಷ ಕಟ್ಟಿ ಬೆಳೆಸಿದವನೇ ನಾನು. ವ್ಯಾಪಾರ ಮಾಡಿಕೊಂಡು ಬಂದು ಗೆದ್ದ ವ್ಯಕ್ತಿಗೆ ಪಕ್ಷ ಮಣೆ ಹಾಕಿದರೆ ಮೂಲ ಕಾಂಗ್ರೆಸ್ಸಿಗರು ಎಲ್ಲಿ ಹೋಗಬೇಕು ಎಂದು ಗುಡುಗಿದ್ದಾರೆ. ಇವತ್ತು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೂಡ ನಾನು ಪ್ರಯತ್ನ ಮಾಡಿದ್ದೀನಿ. ಇವತ್ತು ನಾನು ಕೂಡ 2 ಲಕ್ಷ ರೂಪಾಯಿಗಳನ್ನು ಕೆಪಿಸಿಸಿಯಲ್ಲಿ ಕಟ್ಟಿದ್ದೇನೆ. ಇವತ್ತು ನನಗೆ ಕೊಡಿ ಟಿಕೆಟ್ ಅಂತ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಕೇಳಿದ್ದೇನೆ. ಸೋಷಿಯಲ್ ಜಸ್ಟಿಸ್ ಪ್ರಕಾರವಾಗಿ ಈ ಜಿಲ್ಲೆಗೆ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸಸ್ ಅವನಿಗೆ ನನಗೆ ಕೊಡಬೇಕು ಅಂತ ಕೇಳಿದ್ದೇನೆ. ಅದಕ್ಕೋಸ್ಕರ ನಾನು ಕೂಡ ಪ್ರಯತ್ನ ಮಾಡ್ತೀನಿ. ಅವರು ಟಿಕೆಟ್ ಕೊಟ್ಟರು ಕೂಡ ಒಳ್ಳೆಯದು, ಅಕಸ್ಮಾತ್ ಆಗಿಲ್ಲ ಅಂದರೆ ಜನರ ತೀರ್ಮಾನ ಪ್ರಕಾರವಾಗಿ ನಾನು ಮುಂದೆ. ವೇದಿಕೆಯಲ್ಲಿ ADATS ಅಧ್ಯಕ್ಷ ರಾಮು ಸ್ಟಾಲಿನ್, ಗುಡಿಬಂಡೆ ಬಾಬು ನಾರಾಯಣಸ್ವಾಮಿ, ಪೆದ್ದನ ನಾಯ್ಡು ಇತರರು ಉಪಸ್ಥಿತರಿದ್ದರು. ರಾಜೇಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 32,000 ಕಾನೂನು ಕಾಯ್ದೆಗಳ ಬದಲಾವಣೆ ಮಾಡಲಾಗಿದೆ. ಇದರಿಂದ ಜನರು ಜನಪ್ರತಿನಿಧಿಗಳ ಶಿಫಾರಸಿಗೆ ಕಾಯೋದು ತಪ್ಪಿದೆ. ಜನರೇ ಸೆಲ್ಫ್ ಅಟೆಸ್ಟ್ ಮಾಡಿ ಯಾವ ಕೆಲಸ ಬೇಕಾದರೂ ಮಾಡಿಸಿಕೊಳ್ಳಬಹುದು. ಜಲಜೀವನ್ ಮಿಷನ್ ಯೋಜನೆ ಜಾರಿಯಿಂದಾಗಿ ಕರ್ನಾಟಕದಲ್ಲಿರುವ 1,60,00,000 ಗ್ರಾಮೀಣ ಮನೆಗಳಿಗೆ ನಲ್ಲಿ ನೀರು ಸಿಕ್ಕಿದೆ ಎಂದು ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಯುವ ಸಮಾವೇಶವನ್ನು ನಗರದ ಹೊರವಲಯ ಕೃಷ್ಣ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿತ್ತು. ಈ ಸಮಾವೇಶದಲ್ಲಿ ಭಾಗವಹಿಸಿದ್ದ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಮಾತನಾಡಿ, ಕಾಂಗ್ರೆಸ್ ಅಧಿಕಾರದಲ್ಲಿರುವಷ್ಟು ದಿನವೂ ದೇಶದಲ್ಲಿ ವಿಐಪಿ ಸಂಸ್ಕೃತಿ ಇತ್ತು. ಇದರಿಂದ ಯುವಕರಿಗೆ ಸಿಟ್ಟು ಬಂದಿತ್ತು. ನರೇಂದ್ರ ಮೋದಿಗೆ 72 ವರ್ಷ ಆಗಿದ್ರೂ ಯುವಕರ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ದಾರೆ. ವಿಐಪಿ ಸಂಸ್ಕೃತಿ ದೂರ ಮಾಡಿ ಯುವಕರಿಗಾಗಿ ಖೇಲೋ ಇಂಡಿಯಾ, ಸ್ಕಿಲ್ ಇಂಡಿಯಾ ಮೂಲಕ ಯುವಕರ ಕೈಗೆ ಉದ್ಯೋಗ ಕೊಟ್ಟಿದ್ದಾರೆ. ಪ್ರಪಂಚದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ 200% ಹೆಚ್ಚಾಗಿದೆ. ಆದರೆ ಭಾರತದಲ್ಲಿ ನರೇಂದ್ರ ಮೋದಿ ಅವರು ಅದನ್ನು ತಡೆದಿದ್ದಾರೆ. ವಿಶ್ವದಲ್ಲಿ 7% ಗ್ರೋತ್ ರೇಟ್ ಇದೆ ಎಂದು ಹೇಳಿದರು. ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಮಾತನಾಡಿ, ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮೀಟ್ ಜಿಮ್ಲಿ ಹೂಡಿಕೆ ಮಾಡಿದ ಬಂಡವಾಳದಲ್ಲಿ 40% ಕರ್ನಾಟಕದ ಪಾಲಾಗಿದೆ. ಕರ್ನಾಟಕ ಈಗ ನವೋದ್ಯಮಿಗಳ ಕೇಂದ್ರ ಆಗಿದೆ. ಕೋಲಾರದಲ್ಲಿ ಆಪಲ್ ಫೋನ್ ಬಿಡಿಭಾಗ ತಯಾರು ಘಟಕ ಬಂದಿದೆ. ಮುಂದಿನ 3 ವರ್ಷಗಳಲ್ಲಿ 50,000 ಉದ್ಯೋಗ ಕೊಡ್ತಾರೆ. 1 ಕೆಜಿ ಅಕ್ಕಿ ಹೆಚ್ಚು ಮಾಡಿದರೆ ತಿಂಗಳಿಗೆ 2,500 ಕೋಟಿ ರೂ ಬೇಕು. ಈ ಹಣವನ್ನು ಕಾಂಗ್ರೆಸ್ನವರು ಎಲ್ಲಿಂದ ತರ್ತಾರೆ? ಇನ್ನೂ 200 ಯೂನಿಟ್ ಎಲ್ಲಿಂದ ಕೊಡ್ತಾರೆ ಅನ್ನೋದನ್ನು ನೀವೇ ಪ್ರಶ್ನೆ ಮಾಡಿ ಎಂದು ಗುಡುಗಿದರು. ಈ ಸಂದರ್ಭದಲ್ಲಿ ಕೇಂದ್ರ ಕಾರ್ಮಿಕ ಸಚಿವ ಭೂಪೇಂದ್ರ ಯಾದವ್, ಸಂಸದ ಎಸ್ ಮುನಿಸ್ವಾಮಿ, ಕೆವಿ ನಾಗರಾಜ್, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಕೋನಪ್ಪರೆಡ್ಡಿ ಮುನಿರಾಜ್, ರಾಜಣ್ಣ ಯುವಮೋರ್ಚಾ ರಾಜ್ಯಾಧ್ಯಕ್ಷ ಡಾ ಸಂದೀಪ್, ಜಿಲ್ಲಾಧ್ಯಕ್ಷ ಅಭಿಷೇಕ್ ಇತರರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಬಿಜೆಪಿ ಯುವಮೋರ್ಚಾ ಸಭೆಯ ಅಂಗವಾಗಿ ಬಾಗೇಪಲ್ಲಿ ಪಟ್ಟಣದಲ್ಲಿ ನಗರ ಹೊರವರ್ತುಲ ರಸ್ತೆ ಪ್ರಾಧಿಕಾರದ ಅಧ್ಯಕ್ಷ ಸಿ ಮುನಿರಾಜು ನೇತೃತ್ವದಲ್ಲಿ 500 ಕ್ಕೂ ಹೆಚ್ಚು ಬಿಜೆಪಿಯ ಯುವ ಕಾರ್ಯಕರ್ತರು ಬೈಕ್ ರ್ಯಾಲಿ ಮಾಡಿ ಕಾರ್ಯಕ್ರಮಕ್ಕೆ ಬೆಂಬಲ ಸೂಚಿಸಿದರು. ಸೋಮವಾರ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಬಿಜೆಪಿ ಯುವ ಮೋರ್ಚಾ ಸಭೆಯ ಅಂಗವಾಗಿ ಬಾಗೇಪಲ್ಲಿ ಪಟ್ಟಣದ ಟಿಬಿ ಕ್ರಾಸ್ನಲ್ಲಿ ಬಿಜೆಪಿಯ ಯುವ ಕಾರ್ಯಕರ್ತರು ನಡೆಸಿದ ಬೈಕ್ ರ್ಯಾಲಿಗೆ ಬಿಜೆಪಿ ಮುಖಂಡ ಸಿ ಮುನಿರಾಜು ಅವರು ಬುಲೆಟ್ ಚಲಿಸುವ ಮೂಲಕ ಚಾಲನೆ ನೀಡಿದರು. ಪಟ್ಟಣದ ಪ್ರವಾಸಿ ಮಂದಿರದ ಬಸ್ ನಿಲ್ದಾಣದ ಡಾಕ್ಟರ್ ಎಚ್ಎನ್ ವೃತ್ತ ನ್ಯಾಷನಲ್ ಕಾಲೇಜಿನವರಿಗೆ ಬೈಕ್ ರ್ಯಾಲಿ ಮಾಡಿದರು. ದ್ವಿಚಕ್ರ ವಾಹನಗಳಿಗೆ ಬಿಜೆಪಿ ಬಾವುಟಗಳನ್ನು ಕಟ್ಟಿಕೊಂಡು ಬಿಜೆಪಿಯ ಹಾಗೂ ಹಿರಿಯ ನಾಯಕರ ಪರ ಘೋಷಣೆ ಕೂಗಿದರು. ಮುಖ್ಯ ವೃತ್ತಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮ ಆಚರಣೆ ಮಾಡಿದರು. ಈ ವೇಳೆ ಬಿಜೆಪಿ ಮುಖಂಡ ಸಿ ಮುನಿರಾಜು ಮಾತನಾಡಿ, ಚಿಕ್ಕಬಳ್ಳಾಪುರದ ಕೃಷ್ಣ ಕನ್ವೆನ್ಷನ್ ಹಾಲ್ನಲ್ಲಿ ಸೋಮವಾರ ಬಿಜೆಪಿ ಯುವ ಮೋರ್ಚಾದ ಸಭೆ ನಡೆಯಿತು. ಈ ಸಭೆಗೆ ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಯುವ ನಾಯಕರು ಆಗಮಿಸಿದ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ಪಟ್ಟಣದಲ್ಲಿ ಯುವಕರನ್ನ ಸಂಘಟಿಸಿ ಬೈಕ್ ರ್ಯಾಲಿ ಮಾಡಲಾಗಿದೆ ಎಂದು ತಿಳಿಸಿದರು.
ಯುವಮೋರ್ಚಾ ಸಮಾವೇಶ ನಡೀತಾ ಇದೆ ಅದೆಲ್ಲ ಯಶಸ್ವಿಯಾಗಿ ಯುವಮೋರ್ಚಾ ಒಂದು ಬೈಕ್ ರ್ಯಾಲಿಯನ್ನು ಮಾಗೇಪಲ್ಲಿ ಪಟ್ಟಣದ ಮುಖಾಂತರ ಏನು ಟಿಪಿ ಕ್ಲಾಸಿಂದ ನ್ಯಾಷನಲ್ ಕಾರ್ಯಾಲಯವರೆಗೂ ಮೆರವಣಿಗೆ ಮುಖಾಂತರ ಓದಿ ಇವತ್ತು ಎಲ್ಲ ನಮ್ಮ ಯುವಮೋರ್ಚಾ ಅಧ್ಯಕ್ಷರ ನೇತೃತ್ವದಲ್ಲಿ ಮಂಜುನಾಥ್ ರೆಡ್ಡಿಯವರು ಮತ್ತೆಲ್ಲ ಮಂಡಲದ ಅಧ್ಯಕ್ಷರ ನೇತೃತ್ವದಲ್ಲಿ ವಿಶೇಷವಾಗಿ ಇವತ್ತು ಚಿಕ್ಕಬಳ್ಳಾಪುರದವರೆಗೂ ಡಾಕ್ಟರ್ ಸುಧಾಕರಣ್ ಅವರು ಒಂದು ಕೈ ಬಲಪಡಿಸಲಿಕ್ಕೆ ಯುವಮೋರ್ಚಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಾವೆಲ್ಲ ಕೂಡ ಒಂದು ಸಾವಿರಕ್ಕಿಂತ ಹೆಚ್ಚು ಬೈಕ್ಗಳಲ್ಲಿ ಒಂದು ರ್ಯಾಲಿಯನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಳ ಅಧ್ಯಕ್ಷ ಆರ್ ಪ್ರತಾಪ್, ತಾಲೂಕು ಪಂಚಾಯಿತಿ ಮಾಜಿ ಗುಜ್ಜೇಪಲ್ಲಿ ಸುಧಾಕರ್ ರೆಡ್ಡಿ ಸೇರಿದಂತೆ ಯುವ ಮೋರ್ಚಾದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಜರಿದ್ದರು. ಪಿಎಸ್ ರಾಜೇಶ್, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ. ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರ ಹಾಗೂ ಹಗರಣಗಳ ಸುಳಿಯಲ್ಲಿ ಸಿಲುಕಿ ರಾಜ್ಯದ ಜನತೆಗೆ ಜನಪರ ಯೋಜನೆಗಳು ರೂಪಿಸುವಲ್ಲಿ ವಿಫಲವಾಗಿದ್ದು ಜನವಿರೋಧಿ ಬಿಜೆಪಿ ಸರ್ಕಾರವನ್ನು ತಿರಸ್ಕರಿಸಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸುವಂತೆ ಶಾಸಕ ಕೆವೈ ನಂಜೇಗೌಡ ಹೇಳಿದರು. ನನ್ನ ಜನ ಸುಭಿಕ್ಷವಾಗಿರಬೇಕು, ಧೈರ್ಯದಿಂದ ಇರಬೇಕು, ಸ್ಪರ್ಧಿಯರ ಆಳ್ವಿಕೆಯಿಂದ ಬಂದಿರತಕ್ಕಂತ ನಾವು ಎದಗುಂದದೆ. ಮಾಲೂರು ಪಟ್ಟಣದ 25, 26, 27 ವಾರ್ಡ್ಗಳಲ್ಲಿ ಕೆಪಿಸಿಸಿ ಸದಸ್ಯ ಎಂಎಸ್ ಪ್ರದೀಪ್ ರೆಡ್ಡಿ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಮಾವೇಶಕ್ಕೆ ಶಾಸಕ ಕೆವೈ ನಂಜೇಗೌಡ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿ, ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರ ಹಾಗೂ ಹಗರಣಗಳ ಸುಳಿಯಲ್ಲಿ ಸಿಲುಕಿ ರಾಜ್ಯದ ಜನತೆಗೆ ಜನಪರ ಯೋಜನೆಗಳು ರೂಪಿಸುವಲ್ಲಿ ವಿಫಲವಾಗಿದ್ದು ಜನವಿರೋಧಿ ಬಿಜೆಪಿ ಸರ್ಕಾರವನ್ನು ತಿರಸ್ಕರಿಸಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕು. ಈಗಿನ ಬಿಜೆಪಿ ಸರ್ಕಾರದಲ್ಲಿ ಹಲವಾರು ಹಗರಣಗಳು ನಡೆದಿದೆ. ಪಿಎಸ್ಐ ಹಗರಣ, ಇತ್ತೀಚೆಗೆ ಚನ್ನಗಿರಿ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪುತ್ರ ಕೋಟಿ ಕೋಟಿ ಹಣ ಪಡೆಯುವ ವೇಳೆ ಲೋಕಾಯುಕ್ತ ಬಲೆಗೆ ಸಿಲುಕಿ ಶಾಸಕ ನಾಪತ್ತೆಯಾಗಿದ್ದಾರೆ. ಇದೊಂದು ಶೇಕಡ 40% ಕಮಿಷನ್ ಬಿಜೆಪಿ ಸರ್ಕಾರವನ್ನ ಈ ಬಾರಿ ಜನತೆ ಕಿತ್ತೊಗೆಯಬೇಕೆಂದು ಹೇಳಿದ್ರು. ರಸ್ತೆಗಳೆಲ್ಲ ಕೊಚ್ಚಿಕೊಂಡು ಹೋಯ್ತು, ರೈತರ ಬೆಳೆಗಳ ನಷ್ಟ ಆಯ್ತು, ಸ್ಕೂಲ್ ಬಿಲ್ಡಿಂಗ್ ರಿಪೇರಿಗಳಾಯ್ತು. ಈ ಬಿಜೆಪಿ ಸರ್ಕಾರ ಒಂದು ದಿವಸ ಕೂಡ ಆ ರಸ್ತೆಗಳು ಗುಳಿ ಮುಚ್ಚೋದಕ್ಕೆ ಅವಕಾಶ ಮಾಡಿಕೊಳ್ಳಿಲ್ಲ, ರಸ್ತೆಗಳು ಮಾಡಕ್ಕೆ ದುಡ್ಡನ್ನ ಕೊಡ್ಲಿಲ್ಲ, ಶಾಲಾ ಬಿಲ್ಡಿಂಗ್ ರಿಪೇರಿ ದುಡ್ಡು ಕೊಡ್ಲಿಲ್ಲ, ರೈತರ ಬೆಳೆಗಳ ನಷ್ಟಕ್ಕೆ ದುಡ್ಡು ಕೊಡ್ಲಿಲ್ಲ. ಬಿಜೆಪಿ ಸರ್ಕಾರ ಬಂದ ಮೇಲೆ ಡೆವಲಪ್ ನಡೆಸೋದಿಲ್ಲ, ಬರೀ ಭ್ರಷ್ಟಾಚಾರ ಮತ್ತೆ ಲೂಟಿ ಮಾಡಿದ್ದು ಸಾಮಾನ್ಯ ಜನರ ಹೊಟ್ಟೆ ಮೇಲೆ ಹೊಡೆದಿದ್ದು ಬಿಟ್ರೆ ಇನ್ನೇನು ಸಾಮಾನ್ಯ ಜನರ ಪರವಾಗಿ, ಬಡವರ ಪರವಾಗಿ, ದೀನ ದಲಿತರ ಪರವಾಗಿ, ಅಲ್ಪಸಂಖ್ಯಾತ ಸಂಖ್ಯಾತರ ಪರವಾಗಿ, ಕಾರ್ಮಿಕರ ಪರವಾಗಿ ಒಂದೇ ಒಂದು ಕಾರ್ಯಕ್ರಮ ಕೊಟ್ಟಿದ್ದು ಬಿಜೆಪಿ ಸರ್ಕಾರದಲ್ಲಿ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಒಂದು ಬಿಡಿ ಪೈಸಾ ನಮ್ಮ ಸಾಮಾನ್ಯ ಜನರಿಗೆ ಕಾರ್ಯಕ್ರಮ ಕೊಟ್ಟಿದ್ದು ಇಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಲಕ್ಷ್ಮೀನಾರಾಯಣ್, ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ ನರಸಿಂಹ, ಪುರಸಭಾ ಅಧ್ಯಕ್ಷ ಎಂಎನ್ ಮಂಜುನಾಥ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಜಾಕೀರ್, ಸದಸ್ಯರು ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಕೇಶವ್, ಇ ನ್ಯೂಸ್ ಟಿವಿ, ಮಾಲೂರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಜಾಲಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಸ್ತ್ರೀ ರೋಗ ತಜ್ಞರು ಮತ್ತು ತಂಡದಿಂದ ಮಹಿಳೆಯರಿಗಾಗಿಯೇ ಸರ್ಜಿಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್, ಸ್ತನ ಕ್ಯಾನ್ಸರ್ ಪರೀಕ್ಷೆಗಳು ಹಾಗೂ ಉಚಿತ ಆರೋಗ್ಯ ತಪಾಸಣೆಯನ್ನ ಮಾಡಲಾಯಿತು. ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಈ ಕುರಿತು ಜಾಲಿಗೆ ಗ್ರಾಮ ಪಂಚಾಯಿತಿ ಪಿಡಿಒ ಎಚ್ ಪ್ರಕಾಶ್ ಮಾತನಾಡಿ, ಮಹಿಳೆಯರ ಬೇಡಿಕೆಯ ಮೇರೆಗೆ 2 ದಿನದ ಮುಂಚಿತವಾಗಿ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗಿದೆ. ಅಲ್ಲದೆ ಮಹಿಳೆಯರಿಗೆ ಅನುಕೂಲವಾಗಲು ಉಚಿತ ಆರೋಗ್ಯ ತಪಾಸಣೆ ಮಾಡಲಾಯಿತು. ಇದೇ ಸರ್ಕಾರಿ ಯೋಜನೆಗಳ ಕುರಿತು ಅರಿವು ಮೂಡಿಸಲಾಯಿತೆಂದು ಹೇಳಿದರು. ಅವರ ಬೇಡಿಕೆ ಅಂತಲೇ ಒಂದು 2 ದಿನ ಮೊದಲೇ ಆಚರಣೆ ಮಾಡೋಣ ಅಂತ ಹೇಳಿದ್ರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಯೋಜನೆ ಮಾಡಿದ್ದೀವಿ. ಇದನ್ನು ಎಲ್ಲ ಸ್ತ್ರೀಶಕ್ತಿ ಸಂಘಗಳು ಮತ್ತು ಜಿ ಪಿ ಎಲ್ ಎಫ್ ಟೀಮ್ ಜೊತೆ, ಸಂಜೀವಿನಿ ಟೀಮ್ ಜೊತೆ ಇದನ್ನು ಆಯೋಜನೆ ಮಾಡಿ ಸುಮಾರು 300ಕ್ಕೂ ಹೆಚ್ಚು ಮಹಿಳೆಯರು ಸೇರಿದ್ದಾರೆ. ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಇದೇ ಸಂದರ್ಭದಲ್ಲಿ ಜಾಲಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದೀಪ್ತಿ ವಿಜಯ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ವಿಠಲ್ ಕವಾಳೆ, ಡಾಕ್ಟರ್ ಪದ್ಮಜಾ, ಸದಸ್ಯರು, ಆಶಾ ಕಾರ್ಯಕರ್ತೆಯರು, ಸ್ತ್ರೀಶಕ್ತಿ ಸಂಘದ ಸದಸ್ಯರು ಹಾಜರಿದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಪದ್ಮಶ್ರೀ ಪುರಸ್ಕೃತ ತಮಟೆ ಕಲಾವಿದ ಪಿಂಡಿ ಪಾಪನಹಳ್ಳಿ ಮುನಿ ವೆಂಕಟಪ್ಪನವರಿಗೆ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಆರ್ ರಮೇಶ್ ಕುಮಾರ್ ಅವರು 1 ಲಕ್ಷ ರೂಗಳ ಚೆಕ್ ವಿತರಿಸುವ ಮೂಲಕ ಆರ್ಥಿಕ ನೆರವು ನೀಡಿದರು. We'll be right back.
ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಸೋಮವಾರ ಸಮಾನ ಮನಸ್ಕರ ಸಾಂಸ್ಕೃತಿಕ ವೇದಿಕೆ ಹಾಗೂ ಶಾಸಕ ಕೆಆರ್ ರಮೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಪದ್ಮಶ್ರೀ ಪುರಸ್ಕೃತ ಶ್ರೀಯುತ ಪಿಂಡಿಪಾಪನಹಳ್ಳಿ ಮುನಿವೆಂಕಟಪ್ಪನವರಿಗೆ ಅದ್ದೂರಿ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಪಿಂಡಿಪಾಪನಹಳ್ಳಿ ಮುನಿವೆಂಕಟಪ್ಪನವರನ್ನ ಶ್ರೀನಿವಾಸಪುರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಲಾಯಿತು. ಇದೇ ವೇಳೆ ಎಲ್ಲಾ ಜನಾಂಗದವರು ಹಾಗೂ ಪೊಲೀಸ್ ಇಲಾಖೆಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ನಂತರ ಶಾಸಕ ಕೆಆರ್ ರಮೇಶ್ ಕುಮಾರ್ ಅವರು ಪಿಂಡಿ ಪಾಪನಹಳ್ಳಿ ಮುನಿವೆಂಕಟಪ್ಪನವರಿಗೆ 1,00,000 ರೂಗಳ ಚೆಕ್ ವಿತರಿಸುವ ಮೂಲಕ ಆರ್ಥಿಕ ನೆರವು ನೀಡಿದ್ರು. చాలా సందర్భాల్లో కళకు ఏ గౌరవం మన జీవనం ఇవ్వలేకపోతున్నా. మునివెంకట గారు మన మధ్యనే పుట్టిన మనిషి, చాలా సాధారణమైన కుటుంబంలో పుట్టిన మనిషి. కాబట్టే జనంలో ఏం చెప్తా దీన్ని పాట మన గ్రామ పద్ధతుల్లో అనాది కాలం నుంచి చాలా అగౌరవంగా తక్కువగా మనము చూచిన వాద్యం. ಈ ಸಂದರ್ಭದಲ್ಲಿ ವಿವಿಧ ಸಮುದಾಯದ ಮುಖಂಡರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮುಂತಾದವರು ಹಾಜರಿದ್ದರು. ತರುಣ್, ಇ ನ್ಯೂಸ್ ಟಿವಿ, ಶ್ರೀನಿವಾಸಪುರ. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಆಡಳಿತ ನಡೆಸುತ್ತಿದ್ದಾಗ 12 ತಿಂಗಳುಗಳ ಕಾಲ ಓಡುವ ಕುದುರೆ ಕೊಟ್ಟಿದ್ರು. ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರಿಗೆ ಓಡಿಸಲಿಕ್ಕೆ ಆಗಲಿಲ್ಲ ಎಂದು ಕೋಚಿಮೂಲ್ ನಿರ್ದೇಶಕ ಉಳವಾಡಿ ಅಶ್ವಥ್ ನಾರಾಯಣ್ ಬಾಬುರವರು ಹಾಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಮುನ್ಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಲಮಗಿರಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ವಿತರಣೆ ಕಾರ್ಯಕ್ರಮಕ್ಕೂ ಮೊದಲು ಕೋಚಿಮೂಲ್ ನಿರ್ದೇಶಕ ಉಳವಾಡಿ ಅಶ್ವಥ್ ನಾರಾಯಣ್ ಬಾಬು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡ ಆಲಂಬರಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಗ್ರಾಮದಲ್ಲಿನ ಮಹಿಳೆಯರಿಗೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡ್ ವಿತರಣೆ ಮಾಡಿದರು. ಈ ವೇಳೆ ಕೋಚಿಮೂಲ್ ನಿರ್ದೇಶಕ ಉಳವಾಡಿ ಅಶ್ವಥ್ ನಾರಾಯಣ್ ಬಾಬು ಮಾತನಾಡಿ, ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಆಡಳಿತ ನಡೆಸುತ್ತಿದ್ದಾಗ 12 ತಿಂಗಳುಗಳ ಕಾಲ ಓಡುವ ಕುದುರೆ ಕೊಟ್ಟಿದ್ದರು. ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರಿಗೆ ಓಡಿಸಲಿಕ್ಕೆ ಆಗಲಿಲ್ಲ. ಕಾಂಗ್ರೆಸ್ 2 ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿದೆ. ಗೃಹಜ್ಯೋತಿ ಯೋಜನೆ ಮೂಲಕ 200 ಯೂನಿಟ್ ವಿದ್ಯುತ್ ಉಚಿತ ಕೊಟ್ಟರೆ, ಗೃಹಲಕ್ಷ್ಮಿ ಯೋಜನೆ ಮೂಲಕ ಪ್ರತಿ ಮನೆ ಯಜಮಾನಿಗೆ 2,000 ರು ಕೊಡಲು ಪಕ್ಷ ತೀರ್ಮಾನಿಸಿದೆ. ಇದನ್ನು ಮನೆ ಮನೆಗೆ ತಲುಪಿಸಿ ಜನರಲ್ಲಿ ಜಾಗೃತಿ ಮೂಡಿಸಿ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕೆಂದು ಮನವಿ ಮಾಡಿದರು. ದೇಶದಲ್ಲಿ ಬಿಜೆಪಿ ಸರ್ಕಾರ ನಿರಂತರವಾಗಿ 2 ಅವಧಿಗಳನ್ನು ಪೂರೈಸ್ತಾ ಇದೆ. ಬಹುಶಃ ಬರೀ ಭರವಸೆಗಳಲ್ಲೇ ಇವತ್ತು ಸರ್ಕಾರ ಇವತ್ತು ಜನರನ್ನು ಮರಳು ಮಾಡಿ ಇವತ್ತು ಶ್ರೀಸಾಮಾನ್ಯ ಬದುಕಲಿಕ್ಕಂಥ ಕಷ್ಟದ ಪರಿಸ್ಥಿತಿಯನ್ನು ಇವತ್ತು ಬಿಜೆಪಿ ಸರ್ಕಾರ ಇವತ್ತು ತಂದಿಸಿದೆ. ಆದರೆ ಇವತ್ತು 2013 ಏನು ರಾಜ್ಯದ ಒಬ್ಬ ಭರವಸೆ ನಾಯಕ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ಕಾರ 5 ವರ್ಷಗಳ ಆಡಳಿತ ಸಂಪೂರ್ಣ ಆಡಳಿತ ನೀಡಿದರು. ಒಂದೇ ಒಂದು ಅಕ್ರಮ ಎಲ್ಲೇ ನಡೆಯಲಿಲ್ಲ. ಒಂದು ಏನು 164 ಭರವಸೆಗಳನ್ನು ಬಜೆಟಲ್ಲಿ ಕೊಟ್ಟಿದ್ರು. ಆ 164 ಭರವಸೆಗಳಲ್ಲಿ ಸುಮಾರು 160 ಭರವಸೆಗಳನ್ನು ಏನಾದರೂ ಪೂರೈಸಿದರೆ ಅದು ಒಬ್ಬ ನಾಯಕ ಅಂದರೆ ಸಿದ್ದರಾಮಯ್ಯ. ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ನಾಗಿರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬುಕ್ಕನಹಳ್ಳಿ ಶಿವಣ್ಣ, ಎಪಿಎಂಸಿ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬಿದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮ. ವಿರಾಮದ ನಂತರ ಇ ನ್ಯೂಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೇಸಂದ್ರ, ಚಿಕ್ಕಬಳ್ಳಾಪುರ. ಪೇರೇಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿಫಾರ್ಮಾ ಮತ್ತು ಬಿಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ.
ಜೈನ್ ಮಿಷಿನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ 08156295108 ತುರ್ತು ಸಹಾಯವಾಣಿ 6364644700 ಮಕ್ಕಳ ಹೈಯರ್ ಎಜುಕೇಷನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು ಬೇಡ ಮಾರ್ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇಟ್ಸ್ ಯೋರ್ ಕಂಪನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಗುಡಿಬಂಡೆ ಪಟ್ಟಣದ ಜೈನರ ಬಸದಿಯಲ್ಲಿ ಸೋಮವಾರ ಜನಕಲ್ಯಾಣ ಟ್ರಸ್ಟ್ ಗ್ರಾಮ ವಿಕಾಸ ಸಂಸ್ಥೆಯ ವತಿಯಿಂದ ಆಯೋಜಿಸಿದ್ದ 6 ವಾರ್ಡ್ಗಳ ಕಲಿಕಾ ಕೇಂದ್ರಗಳ ವಾರ್ಷಿಕೋತ್ಸವ ಹಾಗೂ ಮಾತೃ ವಂದನಾ ಕಾರ್ಯಕ್ರಮವನ್ನು ಶಿಕ್ಷಕ ರಾಜಶೇಖರ್ ಅವರು ಉದ್ಘಾಟಿಸಿದರು ಈ ವೇಳೆ ಮಾತನಾಡಿ ಸಾಮಾನ್ಯವಾಗಿ ಪರೀಕ್ಷೆ ಎಂದ ಕೂಡಲೇ ವಿದ್ಯಾರ್ಥಿಗಳಿಗೆ ಭಯ ಆಗುತ್ತದೆ ಆದರೆ ಶಿಕ್ಷಕರ ಮಾರ್ಗದರ್ಶನದ ಮೇರೆಗೆ ಪರೀಕ್ಷೆಯ ಪೂರ್ವ ಸಿದ್ಧತೆ ಮಾಡಿಕೊಂಡಾಗ ಯಶಸ್ವಿಯಾಗಿ ಪರೀಕ್ಷೆಯನ್ನು ಎದುರಿಸಬಹುದು ಇನ್ನು ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದಿಂದ ಓದುವ ಮೂಲಕ ಒಳ್ಳೆಯ ಫಲಿತಾಂಶ ಪಡೆದುಕೊಂಡು ಉನ್ನತ ವಿದ್ಯಾಭ್ಯಾಸ ಪಡೆದುಕೊಂಡು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಬೇಕು ಆ ಮೂಲಕ ತಮ್ಮ ಪೋಷಕರಿಗೂ ಹಾಗೂ ಶಾಲೆಗೂ ಒಳ್ಳೆಯ ಹೆಸರು ತಂದುಕೊಡಬೇಕು ಎಂದು ಹೇಳಿದರು ಜನಕಲ್ಯಾಣ ಟ್ರಸ್ಟ್ ಅಧ್ಯಕ್ಷ ರಾಜಗೋಪಾಲ್ ಮಾತನಾಡಿದರು ಪಟ್ಟಣದ 6 ವಾರ್ಡ್ಗಳ ಕಲಿಕಾ ಕೇಂದ್ರ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿದರು ಎಲ್ಲ ಮಕ್ಕಳಿಗೂ ಸಮಾನವಾಗಿ ಬಹುಮಾನಗಳನ್ನು ನೀಡಿ ಅಭಿನಂದಿಸಲಾಯಿತು ಈ ವೇಳೆ ಗ್ರಾಮ ವಿಕಾಸ ಸಂಸ್ಥೆಯ ಮುನಿರಾಜು ಅರ್ಷಿತಾ ಮಹೇಶ್ ಮಲ್ಲೇಶ್ ವೆಂಕಟೇಶ್ ನರಸಿಂಹಮೂರ್ತಿ ಇಂದಿರಮ್ಮ ಶಾಂಭವಿ ಅಂಬಿಕಾ ದೀಪ್ತಿ ಸೇರಿದಂತೆ ಅನೇಕರು ಹಾಜರಿದ್ದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ರಾಜ್ಯದಲ್ಲಿ ಹೊಸ ವೈರಾಣು H3N2 ಪ್ರಭೇದ ಪತ್ತೆ ಯಾವುದೇ ಆತಂಕ ಬೇಡ ಮುಂಜಾಗ್ರತಾ ಕ್ರಮಗಳು ಅಗತ್ಯ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಯಾತ್ರೆಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಬಿಜೆಪಿ ಯಾತ್ರೆ ಅಂತಿಮ ಯಾತ್ರೆಯಾಗಿದೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಲೇವಡಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಸ್ತಿತ್ವವನ್ನ ಕಳೆದುಕೊಂಡಿದೆ ಬಿಜೆಪಿ ಪಕ್ಷವನ್ನ ಹೀಯಾಳಿಸುವ ಚಟ ಕಾಂಗ್ರೆಸ್ ನಾಯಕರದ್ದಾಗಿದೆ ಬಿವೈ ವಿಜಯೇಂದ್ರ ವ್ಯಂಗ್ಯ ಕಸ ವಿಲೇವಾರಿಯಲ್ಲಿ ಬಾಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ದೇಶಕ್ಕೆ ಮಾದರಿ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿದ ನಂತರ ಕಸದ ಪಟ್ಟಣವೆಂಬ ಹಣೆಪಟ್ಟಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಭಿನ್ನಮತ ಸ್ಫೋಟ ಮಾಜಿ ಶಾಸಕ ಹಾಗೂ ಹಾಲಿ ಶಾಸಕರ ನಡುವೆ ಟಿಕೆಟ್ಗೆ ಪೈಪೋಟಿ ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ